ನೋಡಿ, ಇಡೀ ಹಗರಣದ ಆರಂಭ ಆಗೋದೇ ವಸಂತ ನಗರ ಬ್ರಾಂಚ್ನಿಂದ ಎಂಜಿ ರೋಡ್ ಬ್ರಾಂಚ್ಗೆ ಬದಲಾಯಿಸೋದರ ಮೂಲಕ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರೋದೇ ವಸಂತ ನಗರದಲ್ಲಿ. ಬ್ರಾಂಚ್ ವಾಕಬಲ್ ಡಿಸ್ಟೆನ್ಸ್, ಯಾಕೆ ನೀವು ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕಿಗೆ ಬದಲಾಯಿಸಿದ್ರಿ? ಎರಡನೇದು, ನಿಗಮದ ಬೇರೆ ಬೇರೆ ಖಾತೆಯಲ್ಲಿದ್ದಂಥ ಹಣವನ್ನ ಆ ಯೂನಿಯನ್ ಬ್ಯಾಂಕ್ ಖಾತೆಗೆ ಯಾಕೆ ಬದಲಾಯಿಸಿದ್ರಿ, ವರ್ಗಾಯಿಸಿದ್ರಿ ಹಣವನ್ನ? ಮೊದಲು ಬ್ರಾಂಚನ್ನು ಬದಲಾಯಿಸೋದು, ಎರಡನೇದು ವಿವಿಧ ಮಹರ್ಷಿ ವಾಲ್ಮೀಕಿ ಬ್ಯಾಂಕ್ನ ವಾಲ್ಮೀಕಿ ನಿಗಮದ ವಿವಿಧ ಖಾತೆಯಲ್ಲಿದ್ದಂಥ ಹಣವನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು, ಯಾಕೆ ಬದಲಾಯಿಸಿದ್ರಿ? ಮೂರನೇದು, ಯೂನಿಯನ್ ಬ್ಯಾಂಕಿನಿಂದ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ಹೈದರಾಬಾದಿಗೆ ಹಣ ಹೋಗಿದೆ, ಅಲ್ಲಿಂದ ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್, ಫಸ್ಟ್ ಕೋಆಪರೇಟಿವ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಬೇರೆ ಬೇರೆ ಖಾತೆಗಳನ್ನು ತೆರೆದು ಆ ಖಾತೆಗೆ ಹಣ ವರ್ಗಾವಣೆ ಮಾಡಿಕೊಂಡು ಡ್ರಾ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಸರ್ಕಾರಕ್ಕೆ ಇದೊಂದು ಗಂಭೀರ ಪ್ರಕರಣ ಅಂತ ಅನಿಸ್ತಾ ಇಲ್ಲ? ನನಗನ್ಸುತ್ತೆ ಕಾಂಗ್ರೆಸ್ ಪಕ್ಷದ ಬುಡಕ್ಕೆ ಬರುತ್ತೆ ಈ ಹಗರಣ ಅನ್ನೋ ಕಾರಣಕ್ಕೆ ಇದು ಗಂಭೀರ ಅಲ್ಲ ಅಂತ ತೇಲಿಸುವ ರೀತಿಯಲ್ಲಿ ಸರ್ಕಾರ ವ್ಯವಹರಿಸ್ತಾ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಸೂಚನೆ ಜೊತೆ ಜೊತೆಗೆ ಮೂರು ಜನ ಅಧಿಕಾರಿಗಳ ಹೆಸರು, ಜೊತೆಗೆ ಇನ್ನೊಬ್ಬ ಎನ್ ನಾಗರಾಜ್ ಅನ್ನೋ ಹೆಸರು, ಮೂರು ಜನ ಪದ್ಮನಾಭ್, ಪರಶುರಾಮು, ಏನೋ ಸ್ಮಿತಾ, ಸುಚಿಸ್ಮಿತಾ ಹೆಸರು ಜೊತೆಗೆ ಎನ್ ನಾಗರಾಜು. ನಾನು ಅವತ್ತು ಪ್ರಶ್ನೆ ಮಾಡಿದ್ದೆ, ಹೂ ಈಸ್ ಎನ್ ನಾಗರಾಜ್, ಎನ್ ನಾಗರಾಜ್ ಯಾರು ಅನ್ನೋ ಪ್ರಶ್ನೆಯನ್ನ ಮಾಡಿದ್ದೆ. ಸಚಿವರ ಮೌಖಿಕ ಸೂಚನೆಗಿಂತ ಸಾಕ್ಷಿ ಬೇಕಾ? ಸಚಿವರ ಮೌಖಿಕ ಸೂಚನೆ ಅಂತ ಹೇಳಿರೋದಕ್ಕಿಂತ ಸಾಕ್ಷಿ ಬೇಕಾ? ಇಷ್ಟು ದೊಡ್ಡ ಹಗರಣವಾದರೂ ಕೂಡ ಸಿಬಿಐಗೆ ಯಾಕೆ ಇನ್ನೂ ಕೊಟ್ಟಿಲ್ಲ? ಇಷ್ಟು ದೊಡ್ಡ ಹಗರಣವಾದರೂ ನಿಮ್ಮ ಸಚಿವರನ್ನು ಯಾಕೆ ನೀವು ವಜಾ ಮಾಡಿಲ್ಲ? ನಾಗೇಂದ್ರ ಅವರನ್ನು ಯಾಕೆ ಇನ್ನೂ ವಜಾ ಮಾಡಿಲ್ಲ? ಈ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಉತ್ತರಿಸಬೇಕು. ನಮಗೆ ಒಂದು ಅನುಮಾನ ಇದೆ, ಈಗ ಬಯಲಿಗೆ ಬಂದಿರೋದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಗಳು, ಉಳಿದ ನಿಗಮಗಳಲ್ಲೂ ಕೂಡ ಈ ರೀತಿಯ ಹಗರಣ ಆಗಿರುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಎಲ್ಲ ಅಭಿವೃದ್ಧಿ ನಿಗಮಗಳ ಅಕೌಂಟ್ ಪರಿಶೀಲನೆ ನಡೆಸಬೇಕು. ಯಾಕೆಂದ್ರೆ ಎಷ್ಟೋ ನಿಗಮಗಳಿಂದ ವರ್ಷ ಎರಡು ಮೂರು ವರ್ಷ ಆದರೂ ಫಲಾನುಭವಿಗಳಿಗೆ ಬೋರ್ವೆಲ್ ಕೊರದಿಲ್ಲ, ಅವರಿಗೆ ಬರಬೇಕಾದಂಥ ಸಬ್ಸಿಡಿ ಹಣ ಬಂದಿಲ್ಲ, ವೈಯಕ್ತಿಕ ಸಾಲ ಸೌಲಭ್ಯದ ಆಯ್ಕೆ ಆಗಿದೆ ಆದರೆ ಸಾಲ ಸೌಲಭ್ಯ ತಲುಪಿಲ್ಲ, ಭೂ ಒಡೆತನ ಯೋಜನೆಯಲ್ಲಿ ಆಯ್ಕೆ ಆಗಿದೆ ಆದರೆ ಸಹಾಯಧನ ಇನ್ನೂ ಅವ್ರ ಖಾತೆಗೆ ಟ್ರಾನ್ಸ್ಫರ್ ಆಗಿಲ್ಲ, ಆ ಎಲ್ಲ ಹಣ ಈ ರೀತಿ ನಕಲಿ ಖಾತೆಗಳ ಪಾಲಾಗಿರುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ
ಹಿಂದೆ ಕಳೆದ ವರ್ಷ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಈ ರೀತಿ ಹಗರಣ ಆಗಿತ್ತು. ಎಚ್ಚೆತ್ತುಕೊಳ್ಳದ ಪರಿಣಾಮ ಇದು ಚಂದ್ರಶೇಖರ್ ಸಾವಿಗೆ ಕಾರಣ ಆಗಿದೆ. ಇನ್ನು ಉಳಿದ ಹಗರಣ ಅಭಿವೃದ್ಧಿ ನಿಗಮದಲ್ಲೂ ಈ ರೀತಿ ಹಗರಣಗಳಾಗಿರುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಎಲ್ಲವನ್ನೂ ಕೂಡ ಸಮಗ್ರ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸ್ತೇನೆ. ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಅಂತಾರಾಜ್ಯ ಹಗರಣ, ಬಹುಕೋಟಿ ಹಗರಣ ಮತ್ತು ಬೇಲಿಯೇ ಎದ್ದು ಹೊಲಮೆಯ್ದಿರುವಂತಹ ಪ್ರಕರಣ, ಬೇಲಿಯೇ ಎದ್ದು ಹೊಲಮೆಯ್ದಿರೋ ಪ್ರಕರಣ ಆಗಿರೋದ್ರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋರು ಯಾರು? ನೀವಾದರೂ ಮೊದಲ ದಿನದಿಂದಲೂ ಇದು ಒಂದು ಪ್ರಕರಣವೇ ಅಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಿ. ಹಾಗಾಗಿ ತಕ್ಷಣ ಇದನ್ನ ಸಿಬಿಐಗೆ ವಶಕ್ಕೆ ಕೊಡಬೇಕು. ತಪ್ಪಿತಸ್ಥರು ದೇಶ ಬಿಟ್ಟು ಹೋದ್ಮೇಲೆ ಆಮೇಲೆ ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಪರಿಸ್ಥಿತಿ ಬರಬಾರದು. ಆ ಹಣ ರಿಕವರಿ ಮಾಡಬೇಕಾಗಿರೋದು ತುರ್ತು ಅವಶ್ಯಕತೆ ಇದೆ. ಹಾಗಾಗಿ ತಕ್ಷಣ ಇದನ್ನ ಸಿಬಿಐಗೆ ಪ್ರಕರಣವನ್ನು ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ನೀವು ನಾಗೇಂದ್ರ ಅವರನ್ನ ಇನ್ನೂ ಸಂಪುಟದಲ್ಲಿ ಇಟ್ಕೊಂಡಿರೋದನ್ನು ನೋಡಿದಾಗ ಅವತ್ತು ಸಂಶಯವನ್ನು ವ್ಯಕ್ತಪಡಿಸಿದ್ವಿ. ಇಡೀ ಹಣ ನೀವು ತೆಲಂಗಾಣ ಆಂಧ್ರಪ್ರದೇಶದ ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡಿರುವ ಸಾಧ್ಯತೆಗಳಿದ್ದಾವೆ. ನಾಗೇಂದ್ರ ಅವರ ಮೇಲೆ ಕ್ರಮ ತಗೊಂಡ್ರೆ ಎಲ್ಲಿ ಕಾಂಗ್ರೆಸ್ ಪಾರ್ಟಿ ಹೆಸರನ್ನು ಅವ್ರು ಹೇಳ್ಬಿಡ್ತಾರೋ ಅನ್ನೋ ಭಯ ನಿಮಗೆ ಕಾಡ್ತಾ ಇರಬಹುದು. ಅದಕ್ಕಾಗಿ ಅವರನ್ನ ರಕ್ಷಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಅಂತ ನನಗೆ ಅನುಮಾನ ಇದೆ. ಮತ್ತು ನೀವು ಈಶ್ವರಪ್ಪನವರ ಪ್ರಕರಣಕ್ಕೆ ಇದು ಭಿನ್ನ ಅಂತ ಹೇಳ್ತಾ ಇದ್ದೀರಿ. ಈಶ್ವರಪ್ಪನವರ ಪ್ರಕರಣದ ಅವ್ರ ಮೇಲೆ ಇದ್ದಿದ್ದ ಆಪಾದನೆ, ಆಧಾರವಿಲ್ಲದ ಆಪಾದನೆ, ಅವತ್ತು ಸಂತೋಷ್ ಪಾಟೀಲ್ಗೆ ವರ್ಕ್ ಆರ್ಡರ್ ಇರಲಿಲ್ಲ. ಆ ಅವನು ಯಾವ ಗ್ರಾಮಕ್ಕೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದ, ಆ ಗ್ರಾಮಕ್ಕೆ ಕಾಮಗಾರಿಯೇ ಮಂಜೂರಾಗದೆ ಏಜೆನ್ಸಿಯೇ ಫಿಕ್ಸ್ ಆಗದೆ ಟೆಂಡರ್ನೇ ಕರೀದೆ ಎಲ್ವನ್ ಯಾರು ಅಂತಲೇ ಫಿಕ್ಸ್ ಆಗದೆ ವರ್ಕ್ ಆರ್ಡರೇ ಕೊಡದೆ ಅವನು ಬಿಲ್ಲಿಗೆ ಡಿಮಾಂಡ್ ಮಾಡ್ತಿದ್ದ. ಬಿಲ್ ಕೊಟ್ಟಿದ್ರೆ ಅಪರಾಧ ಆಗ್ತಿತ್ತು, ಬಿಲ್ ಕೊಡದೇ ಇದ್ದ ಕಾರಣಕ್ಕೆ ಅವನು ಆತ್ಮಹತ್ಯೆ ಮಾಡಿಕೊಂಡ. ಬಿಲ್ ಕೊಟ್ಟರೆ ಅಪರಾಧ ಆಗ್ತಿತ್ತು, ಟೆಂಡರ್ ಕರೆದೆ ಬಿಲ್ ಹೆಂಗೆ ಕೊಟ್ರಿ ಅಂತ ಪ್ರಶ್ನೆ ಮಾಡ್ತಿದ್ರಿ. ವರ್ಕ್ ಆರ್ಡರ್ ಇಶ್ಯೂ ಆಗದೆ ಹೆಂಗೆ ನೀವು ಹಣ ಕೊಟ್ರಿ ಅಂತ ಪ್ರಶ್ನೆ ಮಾಡ್ತಿದ್ರಿ. ಅದಕ್ಕೆ ನಾನು ಈ ಪ್ರಕರಣ ಇದು ಗಂಭೀರವಾದ ಪ್ರಕರಣ, ಅವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕೆಲಸ ಅಧಿಕೃತವಾಗಿ ವರ್ಕ್ ಆರ್ಡರ್ ಇಲ್ಲದೆ ಇರುವಂತ ಗುತ್ತಿಗೆದಾರ, ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರೋದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸೂಪರ್ಡೆಂಟ್ ಅಧೀಕ್ಷಕ. ಅಷ್ಟು ಸ್ಪಷ್ಟವಾಗಿ ತನ್ನ 6 ಪುಟಗಳ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ ನಂತರನೂ ಕೂಡ ನಿಮಗಿದು ಏನೂ ಅನಿಸಿಲ್ಲ ಅಂದರೆ ನಿಮ್ಮ ಸಂವೇದನಾಶೀಲತೆಯ ಬಗ್ಗೆ ನಮ್ಗೆ ಅನುಮಾನ ಬರುತ್ತೆ, ಅಥವಾ ಇದರಲ್ಲೂ ದೊಡ್ಡ ಪಾಲು ನಿಮಗೂ ತಲುಪಿದೆಯೇನೋ ಅಂತಕ್ಕಂಥ ಅನುಮಾನ ನಮಗೆ ವ್ಯಕ್ತ ಆಗುತ್ತೆ. ಹಾಗಾಗಿ ಇದರ ಸಮಗ್ರ ತನಿಖೆಗೆ ಸಿಬಿಐಗೆ ಕೊಡೋದು ಮತ್ತು ತಕ್ಷಣ ನಾಗೇಂದ್ರ ಅವ್ರನ್ನ ವಜಾ ಮಾಡುವ ಕೆಲಸ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಇನ್ನೊಂದು ವಿಷಯ, ಪಿಎಸ್ ಗೌಡರ್ ಅಂತಕ್ಕಂತ ಗುತ್ತಿಗೆದಾರ ಸಂತೆಬೆನ್ನೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರ ಪ್ರಕರಣ, ನನಗೆ ಈಗಿರೋ ಮಾಹಿತಿ ಪ್ರಕಾರ ಪಿಡಬ್ಲ್ಯೂಡಿನಲ್ಲಿ 10,200 ಕೋಟಿ ರೂಪಾಯಿಗೂ ಹೆಚ್ಚು ಗುತ್ತಿಗೆದಾರರ ಬಿಲ್ ಬಾಕಿ ಇದೆ. ಬಿಬಿಎಂಪಿನಲ್ಲಿ 4,500 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ ಬಿಲ್ ಬಾಕಿ ಇದೆ. ನೀರಾವರಿ ಇಲಾಖೆಯಲ್ಲಿ
ಸಣ್ಣ ನೀರಾವರಿ ಮತ್ತು ಭಾರಿ ನೀರಾವರಿ ಸೇರಿ 13,800 ಕೋಟಿ ರೂಪಾಯಿ ಬಿಲ್ಲು ಬಾಕಿ ಇದೆ. ಇದಲ್ಲದೆ ಕೆಆರ್ಡಿಎಲ್ನಲ್ಲಿ 1,800 ಕೋಟಿ, ಆರ್ಡಿಪಿಆರ್ನಲ್ಲಿ, ವಿವಿಧ ಹೌಸಿಂಗ್ ಬೋರ್ಡ್ ಇಲಾಖೆಯಲ್ಲಿ, ವಿವಿಧ ವಿದ್ಯುತ್ ನಿಗಮಗಳು ಕೆಪಿಟಿಸಿಯಲ್ಲೂ ಸೇರಿದಂತೆ ಎಲ್ಲ ಇಲಾಖೆದು ಸೇರಿದ್ರೆ 30,000 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ ವಿದ್ಯುತ್ ಗುತ್ತಿಗೆದಾರರ ಬಿಲ್ಲುಗಳು ಬಾಕಿ ಇದ್ದಾವೆ. ಈಗಾಗಲೇ 3 ಜನ ಗುತ್ತಿಗೆದಾರರು ಆತ್ಮಹತ್ಯೆ ದಾರಿಯನ್ನು ಹಿಡಿದಿದ್ದಾರೆ. ಈ ಬಿಲ್ ಕೊಡೋದಕ್ಕೆ ನಿಮಗಿರೋ ಸಮಸ್ಯೆ ಏನು? ನಿಮ್ಮ ಬೊಕ್ಕಸ ಖಾಲಿಯಾಗಿದೆಯಾ? ಅಥವಾ ನಿಮಗೆ ಬರಬೇಕಾದಂತ ಕಮಿಷನ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕಮಿಷನ್ ಕೊಟ್ಟವರಿಗಷ್ಟೇ ಬಿಲ್ ಕೊಡ್ತಾ ಇದ್ದೀರಾ? ನೀವು ಕಾಮಗಾರಿ ಪರಿಶೀಲನೆಗೆ, ಟೆಂಡರ್ ಪರಿಶೀಲನೆಗೆ ನಿವೃತ್ತ ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ ಅವರು ಮತ್ತು ಇನ್ನೊಬ್ಬರು ನ್ಯಾಯಮೂರ್ತಿ ಅವರ ಕಮಿಟಿ ನೇಮಕ ಮಾಡಿದ್ರಿ. ಅವರಿಗೆ ನೀವು ಕೊಟ್ಟ ಸೂಚನೆ ಒಂದು ಸಮಿತಿಗೆ 1 ತಿಂಗಳು, ಇನ್ನೊಂದು ಸಮಿತಿಗೆ 3 ತಿಂಗಳು. ಆದರೆ ತಿಂಗಳ 10 ಆದ್ರೂ ಯಾಕೆ ಇನ್ನೂ ಅವರು ನಿಮಗೆ ರಿಪೋರ್ಟ್ ಕೊಟ್ಟಿಲ್ಲ? ನನಗೆ ಬಂದಿದೆ ವರದಿ, ಬ್ಲಾಕ್ ಮೇಲ್ ಮತ್ತು ನೆಗೋಷಿಯೇಷನ್ ನಡೀತಾ ಇದೆ ಅಂತ ಹೇಳಿ. ನೆಗೋಷಿಯೇಷನ್ನಲ್ಲಿ ಇವರ ಕಂಡೀಷನ್ ನ ಫುಲ್ಫಿಲ್ ಮಾಡಿದವರಿಗೆ ಕ್ಲಿಯರೆನ್ಸ್, ಆ ಕಂಡೀಷನ್ ಫುಲ್ಫಿಲ್ ಮಾಡದೇ ಇದ್ದವರ ಮೇಲೆ ಮೊಕದ್ದಮೆ. ಇದು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನಮಗೆ ಬಂದಿರುವಂತಹ ಇನ್ಫಾರ್ಮೇಶನ್. ಇಷ್ಟು ಕೋಟಿ ಬಿಲ್ಲನ್ನು ಇಟ್ಕೊಂಡು ಇನ್ನೆಷ್ಟು ಗುತ್ತಿಗೆದಾರರ ಸಾವನ್ನು ನೀವು ಬಯಸ್ತಾ ಇದ್ದೀರಿ? ಇನ್ನೆಷ್ಟು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನೋ ಬಯಕೆ ನಿಮ್ದಾಗಿದೆ. ಇಲ್ಲದೇ ಇದ್ರೆ ಕೋರ್ಟ್ ನಿಮಗೆ ಚೀಮಾರಿ ಹಾಕಿದೆ. ಕೋರ್ಟ್ ಚೀಮಾರಿ ಹಾಕಿದ ನಂತರವೂ ನೀವು ಬಿಲ್ ಕೊಡದೇ ಇರೋದನ್ನು ನೋಡಿದಾಗ ಬಹಳ ದೊಡ್ಡ ಅನುಮಾನ ನಿಮ್ಮ ಮೇಲೆ ವ್ಯಕ್ತ ಆಗುತ್ತೆ. ಹತ್ಯೆ, ಆತ್ಮಹತ್ಯೆಯೇ ನಿಮ್ಮ ಸರ್ಕಾರದ ಸಾಧನೆ ಅಂತ ನೀವು ಭಾವಿಸಿದಂತೆ ಕಾಣುತ್ತೆ. ಹತ್ಯೆಯಲ್ಲೂ ಕಳೆದ 11 ತಿಂಗಳು ಹತ್ಯೆಯಲ್ಲೂ ಸಾರ್ವಕಾಲಿಕ ದಾಖಲೆ ಮತ್ತು ನಿರ್ಭೀತ ಹತ್ಯೆಗಳು, ನಿರ್ಭೀತ ಪತ್ರಕರ್ತರನ್ನು ನಾವು ಕೇಳಿದ್ವಿ. ನಿರ್ಭೀತ ಹತ್ಯೆ ಅಂದರೆ ಕಾಲೇಜಲ್ಲೇ ಬಂದ ಹತ್ಯೆ, ಮನೆ ಮೇಲೆ ಒಳಗೆ ಹಾಡಾಗಲೇ ಬಂದ ಹತ್ಯೆ, ರಸ್ತೆಯಲ್ಲೇ ಮಧ್ಯ ರಸ್ತೆಯಲ್ಲೇ ಹತ್ಯೆ, ಆತ್ಮಹತ್ಯೆಯಲ್ಲೂ ದಾಖಲೆ ಆಗಿದೆ. ಅದು ರೈತರ ಆತ್ಮಹತ್ಯೆಯೂ ಸಾರ್ವಕಾಲಿಕ ದಾಖಲೆ. ಈ ಆತ್ಮಹತ್ಯೆಯಲ್ಲೂ ದಾಖಲೆಯೇ ನಿಮ್ಮ ಸಾಧನೆ ಅಂತ ನೀವು ಭಾವಿಸಿದಂತೆ ಕಾಣುತ್ತೆ. ಅಭಿವೃದ್ಧಿ, ಹೊಸ ಅಭಿವೃದ್ಧಿ ಯೋಜನೆಗಳನ್ನೇ ಕೈಗೆತ್ತಿಕೊಳ್ಳದೆ ಹಿಂದೆ ಕೆಲಸ ಮಾಡಿದ್ದಕ್ಕೂ ಅನುದಾನವನ್ನು ಬಿಡುಗಡೆ ಮಾಡದೆ ರಾಜ್ಯವನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ನೀವು ಇನ್ನಷ್ಟು ಆತ್ಮಹತ್ಯೆ ದಾರಿ ಹಿಡಿಯೋಕ್ ಮುಂಚೆ ಬಾಕಿ ಹಣವನ್ನ ನಿಯಮ ರೂಪಿಸಿ ಬಿಡುಗಡೆ ಮಾಡಿ ಅಂತ ನಾವು ತಮ್ಮ ಮೂಲಕ ಆಗ್ರಹಿಸ್ತೇನೆ. ಅಕ್ರಮ ಅಂತ್ಯಕ್ಕಂತೆ ಅಲ್ಲ, ಆತ್ಮಹತ್ಯೆ ಮಾಡಿಕೊಂಡ್ರೋ ಅಧಿಕಾರಿ, ಆತ್ಮಹತ್ಯೆ ಮಾಡಿಕೊಂಡ್ರೋ ಚಂದ್ರಶೇಖರನ್ನು ಅಧಿಕಾರಿ, ಅದು ಅಂತ್ಯಕ್ಕಂತೆ ಅಲ್ಲ. ಅಲ್ಲಿ ಗುತ್ತಿಗೆದಾರನಿಗೆ ಗುತ್ತಿಗೆಯೇ ಕೆಲಸವೇ ಸ್ಯಾಂಕ್ಷನ್ ಆಗಿರಲಿಲ್ಲ, ಸಂತೋಷ್ ಪಾಟೀಲ್ಗೆ ವರ್ಕೇ ಸ್ಯಾಂಕ್ಷನ್ ಆಗಿರಲಿಲ್ಲ. ಕೆಲಸವೇ ಸ್ಯಾಂಕ್ಷನ್ ಆಗದೆ ಕೆಲಸ ಮಾಡಿದ್ದೀನಿ ಅಂತ ಹೇಳೋದೇ ಒಂದು ಅಪರಾಧ. ಸಾವಿಗೆ ಸಿಂಪತಿ ಇದೆ, ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಆದರೆ ಯಾವ ಮೂರ್ಖನು ವರ್ಕೇ ಸ್ಯಾಂಕ್ಷನ್ ಆಗದೆ ಕೆಲಸ ಮಾಡಲ್ಲ? ಮತ್ತು ಅವರಿಗೆ ನೀನು ಕೆಲಸ ಮಾಡುವಂತೆ ಮೌಖಿಕವಾಗಿ ಹೇಳಿದ್ರು, ಯಾರು ಹೇಳಿದ್ರು ಅನ್ನೋಕ್ಕೂ ದಾಖಲೆ ಇಲ್ಲ. ಈಶ್ವರಪ್ಪನವರ ಪ್ರಕರಣದಲ್ಲಿ ನ್ಯಾಯಾಲಯವೇ ಕ್ಲೀನ್ ಚಿಟ್ ಕೊಟ್ಟಿದೆ ಅವರಿಗೆ, ನ್ಯಾಯಾಲಯವೇ ಕ್ಲೀನ್ ಚಿಟ್ ಕೊಟ್ಟಿದೆ. ಅದು 4 ಕೋಟಿ ರೂಪಾಯಿ ಗುತ್ತಿಗೆ ಹಗರಣ, ಇದು 187 ಕೋಟಿ ರೂಪಾಯಿ ಹಗರಣ.
ಅದು ಆಧಾರವಿಲ್ಲದೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಕ್ಲೈಮ್ ಒಂದು. ಇಲ್ಲಿ ಆಧಾರ ಸಹಿತ ದಾಖಲೆಗಳಿದ್ದಾವೆ, ಹಣ ವರ್ಗಾವಣೆ ಆಗಿರೋದು, ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಆಗಿರೋದು, ಹಣ ಡ್ರಾ ಮಾಡಿಕೊಂಡಿರೋದು, ಎಲ್ಲದಕ್ಕೂ ಆಧಾರ ಇದೆ. ಚಂದ್ರಶೇಖರನ್ ಡೆತ್ ನೋಟ್ ಅಲ್ಲಿ ವಿವರಗಳಿದ್ದಾವೆ, ಪರಶುರಾಮ್ ಸ್ಟೇಟ್ಮೆಂಟ್ನಲ್ಲಿ ಮೌಖಿಕವಾಗಿ ಸಚಿವರ ಸೂಚನೆ ಅಂತ ಹೇಳಿದ್ದಾರೆ. ಇನ್ನೇನು ಬೇಕು ಸಾಕ್ಷಿಯ? ಅಂದ್ರೆ ಶಿವಕುಮಾರ್ ಅವರು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯಬೇಕು ಅಂತ ಬಯಸ್ತಾ ಇದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.